ಎಲ್ಲರಿಗೂ ನಮಸ್ಕಾರ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ಸಂಘ ಎರಡುಂಟು, ಒಂದು ಬಿಡು ಒಂದು ಹಿಡಿ, ಕೂಡಲ ಸಂಘನ ಶರಣರ ಅಂಥೇಳಿ ಜಗಜ್ಯೋತಿ ಬಸವಣ್ಣವರು ಒಂದು ಸುಂದರವಾದಂಥ ವಚನವನ್ನು ಹೇಳ್ತಾರೆ. ಆ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಏನಂತಂದರೆ, ಸಜ್ಜನರ ಸಂಘವನ್ನು ನೀ ಮಾಡು ಅಂತೇಳಿ. ಜನ್ಮ ಸಾರ್ಥಕ ಆಗ್ಬೇಕಂತಂದ್ರೆ ಸಜ್ಜನರ ಸಹವಾಸವನ್ನು ಮಾಡಬೇಕಂತ, ಸತ್ಸಂಗವನ್ನು ಮಾಡಬೇಕಂತ. ಅದಕ್ಕೆ ಹೇಳ್ತಾರೆ ಏನಂದ್ರೆ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ದುರ್ಜನರಿದ್ದರಪ್ಪ ಅಂದರೆ ಅವರಿಂದ ದೂರಿರು, ಸಜ್ಜನರಿದ್ದರಪ್ಪ ಅಂದರೆ ಅವರ ಸಂಘವನ್ನು ಮಾಡು, ಅದರಿಂದ ನೀನು ಜನ್ಮ ಸಾರ್ಥಕ ಆಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಆದಿಗುರು ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ ಏನಂತಂದ್ರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಹೇಳಿ ಹೇಳಿದಂಗೆ, ನಾವೆಲ್ಲರೂ ಸಹಿತ ಮುಕ್ತರಾಗಬೇಕಂದ್ರೆ, ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕಂದ್ರೆ ನಾವು ಜ್ಞಾನವಂತರಾಗಬೇಕು. ನಾವು ಜ್ಞಾನವಂತರಾಗಬೇಕಂದ್ರೆ ಜ್ಞಾನಿಗಳ ಸಹವಾಸವನ್ನು ನಾವು ಮಾಡಬೇಕು, ಸಜ್ಜನರ ಸಂಘವನ್ನು ನಾವು ಮಾಡಬೇಕಂತ ಹೇಳ್ತಾರೆ. ಅದಕ್ಕೆ ಇನ್ನೊಬ್ಬ ಶರಣರು ಹೇಳ್ತಾರೆ ಏನಂತಂದ್ರೆ, ಕರಿಯನಿತ್ತರು ಒಲ್ಲೆ ಸಿರಿಯನಿತ್ತರು ಒಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತರು ಒಲ್ಲೆ, ನಿಮ್ಮ ಶರಣರ ಸುಳ್ಳು ನುಡಿಯೋಳು ಒಂದರೇನಿತ್ತರೆ, ನಿಮ್ಮ ನೆತ್ತಾಕಾನ ರಾಮನಾಥ ಅಂತ ಹೇಳ್ತಾರೆ. ಏನಂತಂದ್ರೆ, ನನಗೆ ದೊಡ್ಡ ಅಂತಸ್ತನ್ನು ಕೊಡ್ತೀನಿ ಅಂದ್ರೂ ಬೇಡ, ನನಗೆ ಅರಮನೆಯನ್ನು ಕೊಡ್ತೀನಿ ಅಂದ್ರೂ ಬೇಡ, ನನಗೆ ಆನೆ ಒಂಟೆಗಳನ್ನು ಕೊಡ್ತೀನಿ ಅಂದ್ರೂ ಬೇಡ, ನನಗೊಂದು ದೊಡ್ಡ ರಾಜ್ಯವನ್ನು ಕೊಡ್ತೀನಂದ್ರೂ ಬೇಡ, ನಿನಗೆ ಕೊಡಬೇಕಂತಿದ್ರೆ ಸಜ್ಜನರ ಸಂಘವನ್ನು ಕೊಡು, ಸಜ್ಜನರ ಸಹವಾಸವನ್ನು ಕೊಡು ಅಂತ ಹೇಳಿದಂಗೆ, ನಾವೆಲ್ಲರೂ ಸಹಿತ ನಮ್ಮ ಜನ್ಮವನ್ನು ಪಾವನಗೊಳಿಸ್ಕೊಳ್ಬೇಕಾದ್ರೆ, ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕಾದ್ರೆ ಒಂದು ಕೆಲಸ ಮಾಡಬೇಕೇನಂತಂದ್ರೆ, ಸಜ್ಜನರ ಸಹವಾಸವನ್ನು ಮಾಡಬೇಕು, ಸಜ್ಜನರ ಒಂದು ಸಂಘವನ್ನು ಮಾಡಬೇಕಂತ. ಅದರಿಂದ ಏನಾಗ್ತೈತಿ ಅಂದರೆ, ನಮ್ಮ ಜನ್ಮ ಅನ್ನೋದು ಪಾವನ ಆಗ್ತೈತೆ. ಅದಕ್ಕಾಗಿ ಬಸವಣ್ಣನವರು ಹೇಳಿದಂಗೆ, ನಾವೆಲ್ಲರೂ ಸಹಿತ ದುರ್ಜನರ ಸಂಘವನ್ನು ಬಿಡಾಕೆ ಪ್ರಯತ್ನ ಮಾಡೋದು, ಸಜ್ಜನರ ಸಂಘವನ್ನು ಮಾಡೋಕ್ಕೆ ಪ್ರಯತ್ನ ಮಾಡೋದು. ಹಾಲಿನ ಕೊಡ ತುಂಬಿ ಒಂದು ಸಿಂಧಿ ಗಿಡದ ಬುಡಕ್ಕೆ ಇಟ್ಟರೆ ಜನ ಅದನ್ನ ಏನಂತ ಹೇಳಿ ಕರೀತಾರೆ ಅಂತಂದ್ರೆ, ಸಿಂಧಿ ಅಂತ ಹೇಳಿ ತಿಳ್ಕೊತಾರಂತೆ. ಅದ ಸಿಂಧಿ ಕೊಡ ತೊಗೊಂಡು ಬಂದು ಆಕಳ ಹಂತಕ್ಕೆ ಇಟ್ಟರೆ ಅದನ್ನು ಹಾಲು ಅಂತೇಳಿ ಹೆಂಗೆ ತಿಳ್ಕೊತಾರೋ. ಹಂಗೆ ನೀ ಯಾರ ಸಹವಾಸವನ್ನು ಮಾಡಿದಿ, ಎಂಥವ್ರ ಜೋಡಿ ನಿನ್ನ ಒಡನಾಟ ಐತಿ, ಅದ್ರ ಮೇಲೆ ನಿನ್ನ ಜನ್ಮ ಸಾರ್ಥಕತೆಯನ್ನು ಪಡ್ಕೊಳ್ಳೋದು ಮುಖ್ಯವಾಗಿರ್ತೈತೆ. ಅದಕ್ಕಾಗಿ ನಿನ್ನ ಜನ್ಮ ಸಾರ್ಥಕ ಮಾಡಿಕೊಂಡು ನೀ ಮುಕ್ತನಾಗಿ ನೀ ಒಳ್ಳೆಯ ಒಂದು ಮನುಷ್ಯನಾಗಬೇಕಂದ್ರೆ ಸಜ್ಜನರ ಸಂಘವನ್ನು ಮಾಡು ಅಂತ ಹೇಳಿ ಎಲ್ಲ ಮಹಾತ್ಮರು ಹೇಳಿದ್ದಾರೆ. ತುಳಸಿದಾಸರು ಏನು ಮಾಡ್ತಿದ್ರು ಅಂತಂದ್ರೆ, ಒಂದ್ಸರಿ ಪ್ರವಚನ ಮಾಡ್ತಿದ್ರಂತೂ, ಒಂದು ತಿಂಗಳ ಪ್ರವಚನ ಮಾಡಾಕ್ತಿದ್ರು. ಆವಾಗ ಆ ಊರೊಳಗೆ ಸಾವಿರಾರು ಮಂದಿ ಕೂಡ್ತಿದ್ರು, ತುಳಸಿದಾಸರ ಪ್ರವಚನವನ್ನು ಕೇಳ್ತಿದ್ರು. ರಾಮಾಯಣದ ಮೇಲೆ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಪ್ರವಚನ ಮಾಡ್ತಿದ್ರು, ತುಳಸಿ ರಾಮಾಯಣ ಅಂತೇಳಿ ರಾಮಾಯಣದ ಮೇಲೆ ಪ್ರವಚನ ಕೊಡ್ತಿದ್ರು. ಸಂಜೆಗೆ 6 ಗಂಟೆಗೆ ಪ್ರವಚನ ಚಾಲು ಮಾಡಿದ್ರು ಅಂದ್ರೆ 10 ಗಂಟೆ ತನಕ 4 ತಾಸಿನವರೆಗೂ ಸಹಿತ ಏನು ಮಾಡ್ತಿದ್ರು ಅಂದ್ರೆ ರಾಮಾಯಣದ ಬಗ್ಗೆ ತುಳಸಿದಾಸರ ಪ್ರವಚನವನ್ನು ಕೊಡ್ತಿದ್ರು ಅಂತ. ಆವಾಗ ತುಳಸಿದಾಸರು ಬಯಲು ಕಡೆ ಹೋಗಾಕ ಒಂದು ಬೇಲಿ ಅಂತ ಹೋಗಿ ಊರು ಹೊರಗೆ ತಂಬಿಗೆ ತೊಗೊಂಡು ಕೊಂಡಿರ್ತಿದ್ರಂತ. ಆವಾಗ ತಮ್ಮ ಶೌಚಕ್ಕೆ ಉಪಯೋಗ ಮಾಡಿ ಉಳಿದಿದ್ದ ನೀರು ಒಂದು ಕಂಟೆಯಲ್ಲಿ ಚಲ್ತಿದ್ರಂತೆ. ಆ ಕಂಟಿ ಒಳಗೆ ಚಲ್ತಿದ್ರಂತ. ಆವಾಗ ಏನಾಗಿತ್ತು ಅಂತಂದ್ರೆ, ಆ ಕಂಟಿ ಒಳಗೆ ಒಂದು ಪಿಶಾಚಿ ವಾಸ ಮಾಡಿತ್ತಂತ, ದೆವ್ವ ಇತ್ತು ಅಂತ ಹೇಳ್ತಾರೆ, ಪಿಶಾಚಿ ವಾಸ ಮಾಡಿತ್ತಂತ. ಅವರು ಶೌಚಕ್ಕೆ ಉಪಯೋಗ ಮಾಡಿಕೊಂಡು ಚೆಲ್ಲಿದಂಥ ನೀರು ಹೋಗಿ ಆ ಪಿಶಾಚಿ ಮೇಲೆ ಬೀಳ್ತಿತ್ತಂತ. ಆವಾಗ ಆ ಪಿಶಾಚಿದ ಪುಣ್ಯ ಏನಂದ್ರೆ, ಬರೇ ಸತ್ಪುರುಷರು ಉಪಯೋಗ ಮಾಡಿದಂಥ ಶೌಚದ ನೀರು ಬಿದ್ದರೂ ಸಹಿತ ಪಿಶಾಚಿ ಅದು ಮುಕ್ತ ಆಗೋ ಪರಿಸ್ಥಿತಿ ಬಂತಂತ. ಆವಾಗ ಪಿಶಾಚಿ ಓಡಿ ಬಂದು ತುಳಸಿದಾಸರ ಒಂದು ಕಾಲು ಹಿಡಿತಂತ, ಯಪ್ಪ ನನ್ನ ಮುಕ್ತ ಮಾಡಪ್ಪ, ನನ್ನ ಮುಕ್ತಿ ಕೊಡು, ನಿನ್ನ ಶೌಚದ ನೀರನ್ನು ಗೊಜ್ಜಿಕೊಂಡು ನಾ ಇವತ್ತು ಪವಿತ್ರನಾಗಿದ್ದೀನಿ, ನನ್ನ ಮುಕ್ತ ಮಾಡು ಅಂತ ಹೇಳಿಕಾರೆ ಆ ಒಂದು ಪಿಶಾಚಿ ಹೇಳ್ತಂತ. ಆವಾಗ ತುಳಸಿದಾಸರು ಹೇಳಿದ್ರಂತ, ಸದ್ಗುರು ಯಾವಾಗಲೂ ಏನು ಮಾಡ್ತಾನಂದ್ರೆ ಮುಕ್ತಿಯನ್ನು ಕೊಡುವುದಿಲ್ಲ, ಮುಕ್ತಿಯ ಮಾರ್ಗವನ್ನು ತೋರಿಸಂಪ. ಅದಕ್ಕೆ ನಾ ಏನು ಮಾಡ್ತೇನೆ ಅಂದರೆ, ನೀನು ಮುಕ್ತಿ ಮಾರ್ಗವನ್ನು ತೋರಿಸಿದ್ದೀನಿ, ಮುಕ್ತಿ ಕೊಡೋ ಮಾತ್ರ ಬೇರೆ ಅದನ್ನು ಅಂತ ಹೇಳಿದ್ರು. ಆವಾಗ ಮುಕ್ತಿ ಕೊಡೋನು ಯಾರಂತೇಳಿ ನೀನೇ ಹೇಳಬೇಕಂತೇಳಿ ಆ ಪಿಶಾಚಿ ತುಳಸಿದಾಸರನ್ನು ಕೇಳಿದಾಗ, ಆ ಪಿಶಾಚಿಗೆ ತುಳಸಿದಾಸರು ಹೇಳ್ತಾರೆ ಏನಂತಂದ್ರೆ, ನಾ ಪ್ರವಚನ ಮಾಡುವಂಥ ಸಮಯದೊಳಗೆ ಆ ದೂರಿನ ಗಿಡದ ಬುಡಕ್ಕೆ ಒಬ್ಬ ಬಿಳಿ ಗಡ್ಡದ್ದು ಬಿಳಿ ಕುದಲ್ದು ಅದೇ ವಯಸ್ಸಾದ ಒಬ್ಬ ಮುದುಕ ಬಂದು ಕುಂದಿರ್ತಾನ, ಆ ಮುದುಕ ಎದ್ದು ಹೋಗೋದ್ರೊಳಗನ ಆ ಮುದುಕನ ಕಾಲನಿ ಗಟ್ಟಿ ಹಿಡ್ಕೊಂಡು ನನಗೆ ಮುಕ್ತಿ ಕೊಡು ಅಂತ ಹೇಳಿಕಾರೆ ಬೇಡ ಅಂತಂದ್ರೆ. ಆವಾಗ ಆತಂಥೇಳಿ ಆ ಪಿಶಾಚಿ ಏನು ಮಾಡಿತ್ತಂತಂದ್ರೆ, ಅವರು ತುಳಸಿದಾಸರ ಪ್ರವಚನ ಚಾಲು ಮಾಡಿದ ಕೂಡಲೇ ಆ ಗಿಡದ ಕಡೆ ನೋಡ್ಕೊಂತ ಇತ್ತಂತ, ಒಬ್ಬ ಬಿಳಿಗಡ್ಡದ ಮುದುಕ ಬಂದು ಅಲ್ಲಿ ಪ್ರವಚನ ಕೇಳಾಕತ್ತಂತ. ಪ್ರವಚನ ಇನ್ನೇನು ಮುಗಿತೈತಿ, ಮುದುಕ ಎದ್ದಕ್ಕ ನಾನು ಹುಡ್ದ ಪಿಶಾಚಿ ಓಡಿ ಹೋಗಿದ್ದನೇ ಏನು ಮಾಡಿತ್ತಂತಂದ್ರೆ, ಆ ಮುದುಕನ ಕಾಲು ಗಟ್ಟಿಗೆ ಹಿಡಿತಂತ.
ಅವಾಗ ಮುದುಕ ಕೇಳಿದಂತ ನನ್ನ ಕಾಲ್ಯಾಕ ಕೇಳಿದ್ನಿ ಅಂತ ಹೇಳ್ತಾರೆ, ಇಲ್ಲ ನನಗೆ ಮುಕ್ತಿ ನೀ ಕೊಡಬೇಕು ಅಂತ ಹೇಳ್ತಂತ. ಅವಾಗ ನಾ ಮುಕ್ತಿ ಕೊಡ್ತೇನಂತ ನಿನಗೆ ಯಾರು ಹೇಳಿದ್ರು ಅಂತ ಹೇಳಿ ಆ ಪಿಶಾಚಿನ ಮುದುಕ ಕೇಳಿದಾಗ ಪಿಶಾಚಿ ಹೇಳ್ತಂತ ಏನಂದ್ರೆ, ಎದುರಿಗೆ ಪ್ರವಚನ ಹೇಳಾಗ್ತಾರಲ್ಲ ತುಳಸಿದಾಸರು, ಅವರೇ ನನಗೆ ಹೇಳಿದರು ಅವರ ಶೌಚದ ನೀರು ಗೊಜ್ಜಿಕೊಂಡು ನಾ ಪವಿತ್ರ ಆಗೇನಿ, ಮುಕ್ತನಾಗಬೇಕಾಗೈತಿ, ನೀ ಮುಕ್ತ ಮಾಡ್ತೀಯ ಅಂತ ಹೇಳಿದ್ರಂದಾಗ ಆವಾಗ ಮುದುಕ ತನ್ನ ನಿಜ ರೂಪವನ್ನು ತೋರಿಸಿದಂತ ಮುದುಕನ ವೇಷದೊಳಗೆ ಸಾಕ್ಷಾತ್ ಹನುಮಂತ ದೇವರನ್ನು ಬಂದು ಏನು ಮಾಡ್ತಿದ್ದ ಅಂದ್ರೆ ಅಲ್ಲಿ ರಾಮಾಯಣವನ್ನು ಕೇಳ್ತಿದ್ದ ಅಂತ ಹೇಳ್ತಾರೆ. ಸಾಕ್ಷಾತ್ ಆಂಜನೇಯನು ಸಹಿತ ಹನುಮಂತ ದೇವರನ್ನು ಸಹಿತ ಸತ್ಸಂಗವನ್ನು ಮಾಡ್ತಿದ್ದ, ಪ್ರವಚನವನ್ನು ಕೇಳುತ್ತಿದ್ದ. ಎಲ್ಲಿ ರಾಮಾಯಣ ನಡೀತಿತ್ತು, ಎಲ್ಲಿ ರಾಮಚರಿತ್ರ ಪಾರಾಯಣ ನಡೀತಿತ್ತು, ಅಲ್ಲಿ ಹೋಗಿ ಸಾಕ್ಷಾತ್ ಹನುಮಂತ ದೇವರಲ್ಲಿ ಕುಂತ ಪವಿತ್ರನಾಗ್ತಿದ್ದ ಅಂತ ಹೇಳ್ತಾರೆ. ಅದಕ್ಕಾಗಿ ಸತ್ಸಂಗಕ್ಕಿಂತ ದೊಡ್ಡದು ಮತ್ತೊಂದು ಯಾವುದೂ ಇಲ್ಲ. ದೇವಾನುದೇವತೆಗಳನ್ನು ಪವಿತ್ರಗೊಳಿಸಿದಂತಹ ಪುಣ್ಯ ಯಾವುದಪ್ಪ ಅಂದ್ರೆ ಸತ್ಸಂಗ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಸಹಿತ ಸತ್ಸಂಗವನ್ನು ಮಾಡಬೇಕಾಗೈತಿ. ಏಕನಾಥ ಮಹಾರಾಜರು ಅಲಹಾಬಾದ್ನೊಳಗೆ ಪ್ರವಚನ ಮಾಡುತ್ತಿದ್ರಂತೆ. ಅಲಹಾಬಾದ್ನೊಳಗೆ ಪ್ರವಚನ ಮಾಡುವಾಗ ಪ್ರವಚನ ಚಾಲು ಆದ ಕೂಡಲೇ ಮೂರು ಮಂದಿ ಅಗದಿ ಚಂದನ ಹೆಣ್ಮಕ್ಳು ಬಂದ ಆ ಏಕನಾಥರ ಮುಂದೆ ಕುಂತ ಏಕಚಿತ್ತದಿಂದ ಅವ್ರು ಪ್ರವಚನ ಕೇಳ್ತಿದ್ರಂತ. ಅವಾಗ ಆ ಏಕನಾಥ ಮಹಾರಾಜನ ಮಗ ಒಬ್ಬ ಇದ್ದ, ಹರಿಪಂಡಿತ್ ಅಂತ ಹೇಳಿ. ಅವ ಏನ್ ಮಾಡ್ತಿದ್ದ ಅಂತಂದ್ರೆ, ಈ ಮೂರು ಮಂದಿ ಹೆಣ್ಮಕ್ಳು ಎಲ್ಲಿಂದ ಬರ್ತಾರೋ, ನಮ್ಮಪ್ಪನು ಇವ್ರನ್ನ ನೋಡ್ತಾನೋ, ಇವರು ಅವನ್ನ ಬರೀ ನೋಡ್ತಿರ್ತಾರೋ, ಇವ್ರನ್ನ ನೋಡ್ಕೊಂತ ಇವರು ಪ್ರವಚನ ಮಾಡ್ತಾರೋ, ಇವ್ರು ಯಾರಿರ್ಬೋದು ಯಾರಿರ್ಬೋದು ಅಂತ ಹೇಳಿ ಅವ್ನು ಮನುಷ್ಯನೊಳಗೆ ಸಮಸ್ಯೆ ಬರ್ತಿತ್ತಂತ. ಅವಾಗ ಒಂದು ದಿವಸ ಪ್ರವಚನ ಮುಗಿತಂತ, ಒಂದು ತಿಂಗಳ ಪ್ರವಚನ ಮುಗಿದ ನಂತರ ಏಕನಾಥ ಮಹಾರಾಜರು ತಮ್ಮ ಮಗನ ಕರೆದು ಹೇಳ್ತಾರೆ, ಏನಂದ್ರೆ ಇವತ್ತು ಪ್ರವಚನ ಮುಗಿಸೋದು ಹೊತ್ತಾಗೈತಿಪ್ಪ, ರಾತ್ರಿ 12 ಗಂಟೆ ಆಗೈತಿ, ಇವ್ರು ಮೂರು ಮಂದಿ ಹೆಣ್ಮಕ್ಳು ಅಕ್ಕಾರ, ಅದಕ್ಕೆ ಇವ್ರು ಮೂರು ಮಂದಿನ ಹೋದ ಮನಿ ಮಠ ಬಿಟ್ಟು ಬಾಪ ಅಂತ ಹೇಳಿ ಕರೆ ತಮ್ಮ ಮಗ್ಗೆ ಹೇಳಿದ್ರಂತ. ಅವಾಗ ಅವ್ನು ಮನುಷ್ಯನಾಗ ಸಂಶಯ ಇತ್ತ, ಏನಂತಂದ್ರೆ ಈ ಮೂರು ಮಂದಿ ಹೆಣ್ಮಕ್ಳು ಯಾರಿರ್ಬೋದು, ದಿನ ಬಂದು ಕುಂಡಿರ್ತಾರ, ಭಾಳ ಚಂದ ಅದಾರ, ಯಾರಿಗೂ ಪರಿಚಯ ಇಲ್ಲ, ಯಾರ ಜೋಡಿನೂ ಮಾತಾಡೋದಿಲ್ಲ, ಬರೀ ಪ್ರವಚನ ಕೇಳಿ ಹೋಗ್ಬಿಡ್ತಾರ, ಹಂಗಂದ್ರೆ ನನಗೂ ಏಕಾಂತ ಶಕ್ತಿಯು ಯಾರಂತ ಹೇಳಿ ಗೊತ್ತಕ್ಕಟ್ ನಿಂದ್ರ ಅಂತೇಳಿ ಅವ್ರನ್ನ ಕಳಸಾಕಂತ ಹೇಳಿಕಾರ. ಆ ರಾತ್ರಿ ಸಮಯದೊಳಗ ಅಲಹಾಬಾದ್ನೊಳಗ ಊರು ದಾಟ ಹೊಂಟ್ರಂತ. ಅವಾಗ ಮುಂದ ಮೂರು ನದಿ, ಗಂಗಾ ಯಮುನಾ ಸರಸ್ವತಿ ಮೂರು ನದಿ ಕೂಡಿದಂತ ಸಂಗಮದ ಅಂತಕ್ಕೆ ಬಂದ, ಹಿಂದು ಹೊಳೆ ನೋಡುಮಟ ಅಂದ್ರೆ ಮೂರು ಮಂದಿ ಹೆಣ್ಮಕ್ಳು ಮಾಯಾಗಿಬಿಟ್ಟಿದ್ರಂತ. ಅವಾಗ ಹೆದರಿ ಓಡಿ ಮತ್ತೆ ಏಕನಾಥ ಮಹಾರಾಜರಂತಕ್ಕೆ ಬಂದು ಕಾಲಿಗೆ ನಮಸ್ಕಾರ ಮಾಡಿ, ಆ ಮೂರು ಮಂದಿ ಹೆಣ್ಮಕ್ಳನ್ನ ಕಳಿಸ್ಕೊಡು ಅಂತ ಹೇಳಿಕಾರ ನೀವು ಹೇಳಿದ್ರಿ, ಅವ್ರನ್ನ ಕಳಸಾಕ್ ಹೋದ ಕೂಡಲೇ ಆ ಸಂಗಮದಂತೆ ಹೋದ ಕೂಡಲೇ ಮೂರು ಮಂದಿ ಹೆಣ್ಮಕ್ಳು ಮಾಯಾಗಿಬಿಟ್ರು, ಅವ್ರು ಯಾರಂತ ನನಗೆ ಗೊತ್ತಾಗ್ಲಿಲ್ಲ, ದಯಮಾಡಿ ಯಾರಂತ ಹೇಳ್ರಿ ಅಂತ ಹೇಳಿದ ಕೂಡಲೇ ಏಕನಾಥ್ ಮಹಾರಾಜರು ಹೇಳಿದ್ರಂತ ಏನಂದ್ರೆ, ಜಗತ್ತಿನ ಎಲ್ಲಾ ಜನರ ಪಾಪವನ್ನು ಕಳೆಯುವಂತಹ ಗಂಗಾ ಯಮುನಾ ಮತ್ತು ಸರಸ್ವತಿ ಮೂರು ನದಿಗಳನ್ನ ಆ ಹೆಣ್ಮಕ್ಳ ರೂಪದೊಳಗೆ ಬಂದಕರ ಪ್ರವಚನವನ್ನ ಕೇಳಿ ಉದ್ಧಾರಕ್ಕೆ ಹೋಗ್ತಿದ್ರಪ್ಪ ಅಂತ ಹೇಳಿದ್ರಂತ. ಎಲ್ಲರ ಪಾಪವನ್ನು ತೊಳೆಯುವಂತಹ ಗಂಗಾ ಯಮುನಾ ಸರಸ್ವತಿ ನದಿಗಳು ಸಹಿತ ತಮ್ಮ ಪಾಪವನ್ನು ಕಳ್ಕೊಳ್ಳಿಕ್ಕೆ ಸತ್ಸಂಗವನ್ನು ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕಾಗಿ ಸತ್ಸಂಗದಕ್ಕಿಂತ ಮತ್ತೊಂದು ಯಾವುದೂ ಇಲ್ಲ. ಸತ್ಸಂಗ ಅಂತಂದ್ರೆ ಸತ್ಯ ವಂತರ ಒಂದು ಸಂಘವನ್ನು ಮಾಡೋದು, ಮಹಾತ್ಮರ ಒಂದು ಸಂಘವನ್ನು ಮಾಡೋದು, ಅವರ ಉಪದೇಶವನ್ನು ಕೇಳೋದು, ಅವರ ಪ್ರವಚನವನ್ನು ಕೇಳೋದು, ಕೇಳಿ ಅವರು ಹೇಳದಂಗೆ ನಡ್ಕೊಳ್ಳುವಂಥ ಪ್ರಯತ್ನ ಮಾಡೋದನ್ನ ಸತ್ಸಂಗ ಅಂತ ಹೇಳ್ತಾರೆ. ಅದಕ್ಕಾಗಿ ಸಾರ ಸಜ್ಜನರ ಸಂಘ, ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ, ಭಂಗವಯ್ಯ, ಸಂಘ ಎರಡುಂಟು, ಒಂದು ಬಿಡು ಒಂದು ಹಿಡಿ ಅನ್ನೋದಂಗೆ ನಾವು ಒಳ್ಳೆಯವರ ಸಂಘವನ್ನು ಮಾಡಿದರೆ ನಾವು ಒಳ್ಳೆಯವರಾಗ್ತೀವಿ, ನಾವು ಕೆಟ್ಟವರ ಸಂಘವನ್ನು ಮಾಡಿದರೆ ನಾವು ಕೆಟ್ಟವರಾಗ್ತೀವಿ. ಅದಕ್ಕಾಗಿ ನಮ್ಮ ಮನುಷ್ಯ ಜನ್ಮವನ್ನು ನಾವು ಸಾರ್ಥಕ ಮಾಡ್ಕೋಬೇಕಂತ ಹೇಳಿ ನಮ್ದು ಇಚ್ಛಾ ಇದ್ರೆ, ನಮ್ಮ ಜನ್ಮವನ್ನು ಪಾವನಗೊಳಿಸ್ಬೇಕಂತ ಹೇಳಿ ನಮ್ಗೆ ಏನಾದರೂ ಉದ್ದೇಶ ಇದ್ರೆ ನಾವೆಲ್ಲರೂ ಸಹಿತ ಏನು ಮಾಡೋಣ ಅಂದರೆ ಸತ್ಸಂಗವನ್ನು ಮಾಡೋಣ. ಮಹಾತ್ಮರ ಅಮೃತ ವಚನವನ್ನು ಕೇಳೋಣ. ಕೂಡದಲ್ಲಿನ ಮೇಲೆ ಮಾಡಿದ ತಪವು ಒಂದು ದಿನದ ಗುರು ಸೇವೆಗೆ ಸರಿಯಲ್ಲ, ಅನಂತ ಕಾಲ ಮಾಡಿದ ಗುರು ಸೇವೆಯು ಒಂದು ದಿನದ ಲಿಂಗ ಪೂಜೆಗೆ ಸರಿಯಲ್ಲ, ಅನಂತ ಕಾಲ ಮಾಡಿದ ಲಿಂಗ ಪೂಜೆಯು ಒಂದು ದಿನ ಬಡಿಸಿದ ಜಂಗಮ ತೃಪ್ತಿಗೆ ಸರಿಯಲ್ಲ, ಅನಂತ ಕಾಲ ಬಡಿಸಿದ ಜಂಗಮ ತೃಪ್ತಿಯು ಒಂದು ಕ್ಷಣದ ನಿಮ್ಮ ಶರಣರ ಅನುಭವಕ್ಕೆ ಸರಿಯಲ್ಲ ಕಾರಣ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳಿ ಉಳುವಿ ಚನ್ನಬಸವಣ್ಣ ಸಹಿತ ಸುಂದರವಾದ ವಚನ ಬರೆದು ಅದರೊಳಗೆ ಹೇಳ್ತಾನೆ. 1000 ವರ್ಷ ಕಾಡಿನೊಳಗೆ ತಪಸ್ಸು ಮಾಡಿದ್ರು ಅಷ್ಟ ಪುಣ್ಯ ಅಂತ, ಒಂದು ದಿವಸ ಗುರು ಸೇವಾ ಮಾಡಿದ್ರು ಅಷ್ಟ ಪುಣ್ಯ, 1000 ವರ್ಷ ಗುರು ಸೇವಾ ಮಾಡಿದ್ರು ಅಷ್ಟ ಪುಣ್ಯ ಅಂತ, ಒಂದು ದಿವಸ ಲಿಂಗ ಪೂಜೆಯನ್ನು ಮಾಡಿದ್ರು ಅಷ್ಟ ಪುಣ್ಯ ಅಂತ, 1000 ವರ್ಷ ಲಿಂಗ ಪೂಜೆಯನ್ನು ಮಾಡಿದ್ರು ಅಷ್ಟ ಪುಣ್ಯ ಅಂತ, ಒಬ್ಬ ಹಸದವ ಹೊಟ್ಟುಂಬ ಊಟಕ್ಕೆ ಹಾಕಿದ್ರೆ ಅಷ್ಟ ಪುಣ್ಯ ಅಂತ, 1000 ಮಂದಿ ಹಸದವ್ರಿಗೆ ಊಟಕ್ಕೆ ಹಾಕಿದ್ರು ಅಷ್ಟ ಪುಣ್ಯ ಅಂತ, ಒಂದು ದಿವಸ ಒಂದು ಕ್ಷಣದ ಸತ್ಸಂಗವನ್ನು ಮಾಡಿದ್ರೆ ಅಷ್ಟ ಪುಣ್ಯ ಅಂತ ಹೇಳಿದ್ರೆ. ಅದಕ್ಕಾಗಿ ನಾವೆಲ್ಲರೂ ಸಹಿತ ನಮ್ಮ ಜನ್ಮ ಪಾವನ ಮಾಡ್ಕೊಳ್ಳಿಕ್ಕೆ ಆದಷ್ಟು ಸತ್ಸಂಗವನ್ನು ಮಾಡೋಣ, ಪುರಾಣ ಪುಣ್ಯ ಕಥೆಗಳನ್ನು ಕೇಳೋಣ, ಪ್ರವಚನಗಳನ್ನು ಶ್ರವಣ ಮಾಡೋಣ, ಅವರ ಸಂಘವನ್ನು ಮಾಡಿ ಅವರು ಹೇಳಿದಂಗೆ ನಡ್ಕೊಂಡು ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡ್ಕೊಳ್ಳೋದು ನಿಜವಾದಂಥ ಗುರುಕೃಪ ಅಂತ ಹೇಳಿಕರ ನನ್ನ ಅನಿಸಿಕೆ.